डीएसपी पावर पान मसाला पावरफुल जनरेटर श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಕುಟುಂಬದ ಕಾರ್ಯಕ್ರಮ. ಇಲ್ಲಿ ನನ್ನ ಆತ್ಮೀಯ ಸಹೋದರರು ತುಂಬಾ ಬಂಧನದಲ್ಲಿದೆ. ಭಯದ ವಾತಾವರಣದಲ್ಲಿ ನೀವು ಇದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ಸಿಟ್ಟು, ಕೋಪ, ದ್ವೇಷ ಎಲ್ಲವೂ ಕೂಡ ನಮ್ಮ ಜೊತೆ ಇದೆ. ನಿಮ್ಮ ತಪ್ಪಲ್ಲ. ದುರ್ವ್ಯಸನ ನಿರಾಚಾರಿಯನ್ನು ಆಗ್ತಾ ಇದ್ದಾರೆ. ವ್ಯಸನ ಯಾವಾಗ ಕೆಟ್ಟವಾದಲ್ಲ, ಅವರ ವ್ಯಸನ ಅವರನ್ನು ಕೆಟ್ಟವನಾಗಿ ಮಾಡ್ತಾರೆ. ಭಾರತ ಸಂಪರ್ಕವಾದ ದೇಶ. ಭಾರತ ಕುಟುಂಬ ವ್ಯವಸ್ಥೆಯನ್ನ ವಿಶ್ವಕ್ಕೆ ತೋರಿಸಿದಂತ ದೇಶ. ನಾವು ಭಾರತಕ್ಕೆ ಅನ್ಕೊಳ್ಲಿಕ್ಕೆ ಆಗುವುದಿಲ್ಲ, ನಾವು ಗಾಂಧೀಜಿ ಆಗ್ಲಿಕ್ಕೆ ಆಗುವುದಿಲ್ಲ, ನಾವು ಸ್ವಾಮೀಜಿಗಳಾಗಲಿಕ್ಕೆ ಆಗುವುದಿಲ್ಲ, ನಾವು ಯಾವುದೋ ಒಂದು ದಾರ್ಶನಿಕ ವ್ಯಕ್ತಿಗಳಾಗಲಿಕ್ಕೆ ಆಗುವುದಿಲ್ಲ. ಅದರ ಸತ್ಯದ ವ್ಯಕ್ತಿಯಾಗಿ ಬದುಕಬಹುದು. ಆದ್ರೆ ಈ ಬದುಕನ್ನು ನಾಶ ಮಾಡುವಂತ ನಮ್ಮನ್ನ, ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನ ನಾಶ ಮಾಡಿಸುವಂತ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಅದೇ ಮದ್ಯಪಾನ ಮತ್ತು ಮಾದಕ ವಸ್ತುಗಳು. ಇವತ್ತು ತಾಯಿ ತುಂಬಾ ಜನ ಕೂತಿದ್ದಾರೆ. ಅವರ ಜೀವನ ಕರ್ಕೊಂಡು ಬಂದಿರ್ಬೋದು, ಸುಳ್ಳಿಗೆ ಕರ್ಕೊಂಡು ಬಂದಿರ್ಬೋದು, ಏನೋ ಒಂದು ಸಾಹಸಿಕ ರೀತಿಯಲ್ಲಿ ಕರ್ಕೊಂಡು ಬಂದಿರ್ಬೋದು. ಆದ್ರೆ ಅದು ಕರ್ಕೊಂಡು ಬಂದಿರೋ ಉದ್ದೇಶ ಮಾತ್ರ ಬಹಳ ಚೆನ್ನಾಗಿದೆ. ಬಹಳ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಹೋಗಿ ಕರ್ಕೊಂಡು ಬಂದ ಸಾವಿರ ಸುಳ್ಳಿಗೆ ಮದುವೆ ಮಾಡುವ ಹೇಳ್ತಾರೆ. ಇವತ್ತು ಯೋಚನೆ ಮಾಡಬೇಕಾಗಿರೋದಿಲ್ಲ ನನ್ನಂದಿರು. ಇವತ್ತಿಗೆ ನೀವ ಪ್ರಯತ್ನ ಇಟ್ಟಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಮಾತನ್ನ ಹೇಳ್ತದೆ, ಪಂಚಮಹಾಕಾಯಿಲೆಗಳಲ್ಲಿ ಮದ್ಯಪಾನ ಕೂಡ ಒಂದು ವೃತ್ತಿ. ಏಡ್ಸ್ ಇರ್ಬೋದು, ಟಿಬಿ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇದೆಲ್ಲ ಕೂಡ ಮದ್ದು ಮಾತ್ರೆಗಳಿದೆ. ಆದ್ರೆ ಮದ್ಯಪಾನಕ್ಕೆ ಮದ್ದು ಮಾತ್ರೆಗಳಿಲ್ಲ. ಮಧುಮೇಹಕ್ಕೆ ಆಗಿರೋಂತ ಬಹಳ ದೊಡ್ಡ ಶಾಪ ಯಾವ್ದು ಕೇಳಿದ್ರೆ ಈ ಮದ್ಯಪಾನ. ಆ ಮದ್ಯಪಾನ ಅವರನ್ನ ಸಾಯಿಸ್ತಾರೆ, ಕುಟುಂಬವನ್ನ ಸಾಯಿಸ್ತದೆ. ಈ ಮದ್ಯಪಾನದಿಂದಾಗಿ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿದೆ. ಈ ಮದ್ಯಪಾನದಿಂದಾಗಿ ಅದೆಷ್ಟೋ ಮಂದಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಆತ್ಮಹತ್ಯೆಗಾಗಿದ್ದ ನಿದರ್ಶನಗಳನ್ನ ನಾವು ಖಚಿತವಾಗಿ ನೋಡಲಿಕ್ಕೆ ಸಾಧ್ಯ ಇದೆ. ಆರೋಗ್ಯದಿಂದ ನಾವೆಲ್ಲ ಭಾವಿಸ್ತಾರೆ. ಯಾಕೆಂದ್ರೆ ಈ ನೋಡಿ ಯಾರ್ಯಾರೆಲ್ಲ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ಸೇರಿದೆ, ಆರ್ ರಾಮೇಶ್ವರ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಇಲ್ಲ ಅನೇಕ ಸಂಸ್ಥೆಗಳು ಸೇರಿ ನಮ್ಮ ಸಮಾಜ ವ್ಯವಸ್ಥಿತವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಎರಡು ನಗನಂತ ಇರುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಇದರ ಮುಖ್ಯತೆ ಏನು, ಈ ಕಾರ್ಯಕ್ರಮ ನಮ್ಗೆ ಬೇಕಾ, ಇದರ ಮುಖ್ಯ ಯಾಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದರೆ ಮನುಷ್ಯನ ಒಟ್ಟೊಟ್ಟಿಗೆ ಕೆಲವು ಚಟಗಳು ಬಂದಿದೆ. ಇದು ನಮ್ಮೂರಿನ ಹೊಸದುರ್ಗ ತಾಲೂಕಿನ ಸಮಸ್ಯೆ ಅಂತ ನಾವು ಭಾವಿಸಬೇಕಾಗಿದೆ. ಈ ವಿಶ್ವದಲ್ಲಿ ಯಾವ ರಾಷ್ಟ್ರದಲ್ಲಿ ಅಮೆರಿಕದಲ್ಲಿ ಹೋದ್ರೂ ಕೂಡ ಮದ್ಯಪಾನವನ್ನ ನಿಷೇಧ ಮಾಡಬೇಕು ಅನ್ನೋದು ಸಾಧ್ಯ ಆಗಲಿಲ್ಲ. ಪ್ರತಿ ವರ್ಷನೂ ಸಾವಿರಾರು ಜನ ಲಕ್ಷಾಂತರ ಜನ ಸಾಕ್ತಾ ಇದ್ದಾರೆ. ಯುರೋಪ್ ಖಂಡದಲ್ಲಿ ಹೋದ್ರೆ ಅಲ್ಲೂ ಇದೇ ಪರಿಸ್ಥಿತಿ, ಏಷ್ಯಾ ಖಂಡಕ್ಕೆ ಬಂದ್ರೆ ಅದೇ, ಆಸ್ಟ್ರೇಲಿಯಾ ಖಂಡಕ್ಕೆ, ಭೂಮಿಯ ಎಲ್ಲೆಲ್ಲಿ ಮನುಷ್ಯರು ಜೀವನ ಮಾಡ್ತಾ ಇದ್ದಾರೋ ಆ ಎಲ್ಲ ಮನುಷ್ಯರು ಕೂಡ ಈ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದಾರೆ, ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಒಳ್ಳೆಯದನ್ನ ಹೇಳ್ತೀವಿ ಅಂದ್ರೆ ಕೇಳೋರೇ ಇಲ್ಲದೆ ಇರುವಂತ ಸ್ಥಿತಿಯನ್ನ ನಾವು ತಲುಪ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮಗಳನ್ನ ಸೀರಿಯಸ್ ಆಗಿ, ಇದು ನಮ್ಮದೇ ಕಾರ್ಯಕ್ರಮ, ನಮಗೋಸ್ಕರ, ನಮ್ಮ ಒಳಿತಿಗಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಸದ್ಭಾವನೆಯಿಂದ ನಾವು ಭಾಗವಹಿಸ್ಬೇಕು. ಕುಟುಂಬದವರಾಗಿರ್ಲಿ ಅಥವಾ ಯಾರು ಈ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೋ ಅವರೆಲ್ಲರೂ ಕೂಡ ಒಂದು ಸದ್ಭಾವನೆ ಇಲ್ಲ. ಅಯ್ಯೋ ನೀವು ಮಾಡೋದು ಮಾಡಿ ಮನೆಗೆ ಒಂದ್ ಸ್ವಲ್ಪ ದಿವಸ ಬಿಟ್ಟ ಮಾಡಿ ಹಾಕಿ ಪ್ರಯೋಜನ ಇಲ್ಲ. ಇದು ಒಂದು ಕಾರ್ಯಕ್ರಮ ಅಂದ್ರೆ ಇಲ್ಲಿ ಇರುವಂತವರು ಯಾರು ಭಾಗಿಗಳಾಗಿದ್ದಾರೋ ಅವ್ರು ಸರಿ ಹೋಗೋದಷ್ಟೇ ಅಲ್ಲ, ಯಾರು ಇಲ್ಲಿಗೆ ಬಂದಿಲ್ವೋ ಅವ್ರಿಗೂ ಕೂಡ ನಿಮ್ಮ ಮೂಲಕ ಸಂದೇಶ ಹೋಗ್ಬೇಕು. ಈ ರೀತಿ ಒಂದು ಕಾರ್ಯಕ್ರಮ ಸದ್ಗುರು ಆಶ್ರಮದಲ್ಲಿ ನಡೀತು. ಕುಡಿತದ ಚಟವನ್ನ ನಿರ್ಮೂಲನೆ ಮಾಡುವಂತ ಒಂದು ವ್ಯವಸ್ಥೆ ನಡೀತು. ಅಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಮಾಡಿದ್ರು, ಅದು ನಮ್ಮ ಮನಸ್ಸಿಗೆ ಒತ್ತೆ ಆಯ್ತು. ನಾವು ಒಂದು ಒಳ್ಳೆಯ ಬದುಕನ್ನ, ಬದುಕು ಸೀಮಿತವಾಗಿದೆ, ಒಂದು ಅವಧಿ, ನಾವು ಎಷ್ಟು ಯಾರನ್ನೂ 100 ವರ್ಷದಾಗೆ ಬದುಕಕ್ಕಾಗಲ್ಲ. ಅದು ಚೆನ್ನಾಗಿದ್ರೆ 70ಕ್ಕೂ ಸಾಯ್ಬೋದು, 50ಕ್ಕೂ ಸಾಯ್ಬೋದು, ಅಪಘಾತ ಸಾಯ್ಬೋದು, ಮತ್ತೊಂದು ರೀತಿಯಲ್ಲಿ ಸತ್ತೋದು. ಎಲ್ಲವೂ ಚೆನ್ನಾಗಿದ್ರೆ 100 ವರ್ಷದಾಗೆ ಇಲ್ಲ. ಇಂತಹ ಬದುಕನ್ನ ನಾವು ಹಾಳು ಮಾಡ್ಕೋಬೇಕಾ? ಅದನ್ನ ಎಷ್ಟು ಚೆನ್ನಾಗಿ ಜೀವನ ಮಾಡ್ಬೇಕು, ಎಷ್ಟು ನಗ್ನಗ್ತಾ ಇರ್ಬೇಕು, ಆ ಬಾಳ್ಮೆಯನ್ನ ಹೇಗೆ ಕಟ್ಕೋಬೇಕು ಅನ್ನುವಂತಹ ತಿಳುವಳಿಕೆ ನಿಮಗೆ ಈ ಒಂದು ವಾರದ ಶಿಬಿರದಲ್ಲಿ ಸಿಗುತ್ತೆ. ಇದರಲ್ಲಿ ಕುಡಿದು ಚಟಕ್ಕೆ ಒಳಗಾದ ನಂತರ ಕೂಲಿ ಮಾಡೋದ್ರಿಂದ ಬಿಟ್ಟು ರೊಟ್ಟಿ ಸೌಕರ್ಯ ತಗೊಂಡಿದ್ದಾರೆ. ಸತತ ಪ್ರಯತ್ನ ಮಾಡ್ತಾರೆ. ಇವತ್ತು ಕುಡಿದ ಅಪ್ಪ ನಾನು ಬೇಡಪ್ಪ ಬೇಡಪ್ಪ ಅಂತ ಆ ಜನ ಬಂದಿರ್ತಾರೆ. ಆ ಟೈಮ್ ಮಕ್ಕಳು ಬೆಳಿಗ್ಗೆ ಬಂದಾಗ ಮಕ್ಕಳು ಎಳಿತಾ ಇರ್ತಾರೆ. ಮನಸ್ಸು ಎಳಿದ್ರು ಅವ್ರು ಸ್ನೇಹಿತ ಇರ್ತಾರಲ್ಲ, ಭಾಳ ಟೈಮ್ ಆಗುವಾಗ ಮಾಡ್ತಾ ಇರ್ತಾರೆ. ಇದು ಸಹಜ, ಇದನ್ನ ಏನು ತಪ್ಪಿಸೋದು? ಇದರಿಂದ ಎಷ್ಟು ಹಾನಿ ಆಗ್ತಿದೆ, ಸಮಾಜಕ್ಕೆ ಎಷ್ಟು ಹಾನಿ ಆಗ್ತದೆ. ಹೋಗಿ ಸ್ವಾರ್ಥ ಮಾಡೋಣ, ಸ್ವಾರ್ಥದಿಂದ ನಾನಾಗ್ತಿದೆ ಅಂದ್ರೆ ನನ್ನ ಆರೋಗ್ಯ ದೃಷ್ಟಿಯಿಂದ, ನನ್ನ ಮನೆಗಳ ದೃಷ್ಟಿಯಿಂದ, ನನ್ನ ಮಕ್ಕಳ ದೃಷ್ಟಿಯಿಂದ, ನನ್ನ ಸಂಬಂಧದ ದೃಷ್ಟಿಯಿಂದ ನಾವು ದೂರ ಆಗ್ತದೆ. ದೂರ ಮಾಡಬೇಕು ಬರೀದು. ಇವತ್ತು ಇವತ್ತು ನನ್ನ ದೊಡ್ಡ ಬೇರೆಷ್ಟೆಲ್ಲ ಬಂದರೆ ದೊಡ್ಡದಾರೆ, ಭಾಳ ಜನ ಬರ್ತಾರೆ. ಸಾಯಂಕಾಲದಲ್ಲಿ ಬೆಳೆ ಕೂಡ ಪ್ರಯತ್ನ ಆಗ್ತಾರೆ. ಬೆಳೆಯಿಂದ ಕಷ್ಟಪಟ್ಟು ಇರ್ತಾರೆ, ಸಾಯಂಕಾಲ ಕಡೆ ಆ ದೊಡ್ಡ ತನವಾಗಿ ಕುಳಿಸ್ತಾಗ್ತಾರೆ. ಇದು ಆಗಬಾರ್ದು. ಆ ಮಕ್ಕಳು ನಮ್ಮ ಅಭಿವೃದ್ಧಿ ಫೀಸ್ ಕಟ್ಟಕ್ಕೆ ತಿಳ್ಕೊಳ್ಳೋಣ. ಮಕ್ಕಳಿಗೆ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದೆ, ಅದು ಕೊಡೋದಿಲ್ಲ, ಬೇರೆ ಸಾಲ ಮಾಡ್ತಾರೆ. ಆ ಸಾಲ ಕೊಡೋದಕ್ಕೋಸ್ಕರ ಮತ್ತೆ ಆ ಪ್ರತಿಯೊಂದು ತಗೊಂಡಿರ್ತಾರೆ, ಅವ್ರಿಗೆ ಕಟ್ಟಕ್ಕಾಗಲ್ಲ, ಅದು ಕುಡಿತಾ ಇರ್ತಾರೆ. ಎಲ್ಲ ಸಮಸ್ಯೆಗಳು ಭಾಳ ಇರ್ತವೆ. ಇದೊಂದು ಒಳ್ಳೆ ಕಾರ್ಯಕ್ರಮ. ನಮ್ಮ ಸ್ನೇಹಿತ ತಂದೆ ಇಲ್ಲ, ಇಬ್ರು ತಂಗಿ ಇರ್ತಾರೆ, ವಯಸ್ಸಾದ ಒಂದು ತಾಯಿ ಇರ್ತದೆ. ಹೀಗೆ ನಡ್ಕೊಂಡು ಹೋಗ್ತಾ ಇರ್ತದೆ. ಮನೆಯಲ್ಲಿ ಆ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅವರು ಕುಡಿದ ಚಟಕ್ಕೆ ಸ್ನೇಹಿತರ ಸವಾಲನ್ನು ಬಿಟ್ಟು ಹೋಗ್ಬಿಡ್ತಾರೆ. ರಾತ್ರಿ ಎಷ್ಟೊತ್ತಾಗ ಬರದೆ ಆ ಮನೆಯಲ್ಲಿರ್ತಕ್ಕಂಥ ತಾಯಿ ಅವರೇ ಹೋಗೋದು ತಾವು ಮನೆಗೆ ಹಾಕೊಂಡಿರ್ತಾರೆ. ಬೆಳಿಗ್ಗೆ ಹೋದವರು ಅವರು ನಮ್ಮ ಸ್ನೇಹಿತ ಸುಮಾರು 9 ಗಂಟೆ ತಪ್ಪಿಸ್ತಾರೆ. ಇವರು ಅವರ ಕರ್ತವ್ಯದ ಜೊತೆ ಈಗ ಬಂದಿತ್ತು ಅಂತ ಆಗ ಅವರ ಮನೆ ವಾಪಸ್ ಬರ್ತಾರೆ. ಆ ತಾಯಿ ಒಂದೇ ಮಾತಾಡ್ತಾರೆ, ಮನೆ ಗಟ್ಟಿ ಆಯಿತು, ಸವಾಸ ದೋಷ ಭಾಳ ಕಟ್ಟಿದ್ದಾರೆ, ಭಾಳ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಆ ತಾಯಿಯವರು ಮಾತು ನಡೆಸಲಿಕ್ಕೆ ಒಂದು ಆಶೀರ್ವಾದ ಕೊಡ್ತೇನೆ. ಅದೇ ಆಶೀರ್ವಾದ ಯಾವಂದ್ರೆ ಧರ್ಮಸ್ಥಳ ಸ್ವಾಮಿ ಆಶೀರ್ವಾದ. ನೀವು ಕುಡಿತ ಕಾರಣದಿಂದ ಇವು ಕುಡಿಯೋ ಹೆಂಡತಿ ಹೇಳ್ತಾರೆ, ಗೌರವ ಕೊಡೋದಿಲ್ಲ. ನಿಮ್ಮ ಮಕ್ಕಳು ಶಾಲೆಗೆ ಹೋದ್ರೆ ಕುಡುಕ ಮಗ ಅಂತಾರೆ, ಕುಡುಕ ಮಗ ಅಂತಾರೆ. ಆ ಮಕ್ಕಳಿಗೆ ಪ್ರಾಣ ತೆಕ್ಕೋದನ್ನ ಯಾಕೆಂದ್ರೆ ಅವನ ಕುಡುಕನ ಹೆಂಡತಿ ಅಂದ್ರೆ, ಕುಡುಕನ ಮಗ ಅಂದ್ರೆ, ಕುಡುಕನ ಮಗಳು ಅಂದ್ರೆ ಅವ್ರು ಹೆಂಗ. ಜೊತೆಗೆ ನೀವು ಸಂತೋಷ ಪಡ್ತಾರೆ ನೋಡಿದ್ರಿ ಇಲ್ಲ, ದುಡ್ಡಿದ್ದೆಲ್ಲ ಕುಡಿದು ಕಳೆದಿರ್ತೀರಿ, ಅದರಿಂದ ಏನಾದ್ರು ಲಾಭ ಉಂಟ ಇಲ್ಲ. ನಿಮ್ಮ ಶರೀರ, ನಾನು ಬಿಡೋದು ಹೇಳಿದ್ರು, ಕುಡಿದಿದ್ರಿಂದ ಏನೇನು ಶರೀರದ ಮೇಲೆ ದುಷ್ಪರಿಣಾಮ ಆಗ್ತವೆ ಅಂತ, ಏನೇನು ಅನುಭವಿಸಿರಲ್ಲ. ನಿಜ ಹೇಳ್ತೀನಿ, ಇನ್ನು 40 ವರ್ಷದ ಒಳಗೆ ನಮ್ಮನ್ನ 2 ದಿನ ಬಂಧುಗಳು ಹೊರಡುದು. ನಿನ್ನೆ ಈಗ ಹೋಗುವಾಗ ಕೊಳೆದಿಂದಾಗಿ ಹೊರಟೋಗ್ಬಿಟ್ಟ ಕಡೂರು ತಾಲೂಕಿನಲ್ಲಿ, ಅಜ್ಜಂಪುರ ತಾಲೂಕಿನಲ್ಲಿ 3 ತಿಂಗಳಿಂದ ಹೆಂಡತಿ ಮಕ್ಕಳೆಲ್ಲ ಅನಾಥರಾಗಿರ್ತಾರೆ. ಹಂಗಾಗ್ಬೇಕ ನಿಮಗೆ? ಅದು ಯಾಕೆ ಬೇಕ್ರಿ? ನಿಮ್ಮ ಮನೆತನ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಪರಿವಾರ, ನಿಮ್ಮ ತಂದೆ ತಾಯಿ. ಎಷ್ಟೋ ಜನ ತಂದೆ ತಾಯಿ ಅಂದ್ರೆ ಮಕ್ಕಳು ಸತ್ತೋಗಿರೋದು. ಎಂತ ವಿಚಾರ ಇದು! ಇಂಥ ದುಸ್ಥಿತಿ ಯಾರಿಗೆ? ಸ್ವಲ್ಪ ಅರ್ಥ ಮಾಡಬೇಕು. ನೀವೆಲ್ಲ ಪೂಜೆ ಎಕಡೆ ಒಂದು ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಹೊಸಬೈಗೂ ಕೊಡ್ಬೇಕು. ಇಡೀ ಭೂಮಂಡಲದಲ್ಲಿ ಇರೋದಕ್ಕೂ ಸಂತೋಷಕ್ಕೂ ಸುಖಿಯಾಗಬೇಕು ಅಂದ್ರೆ ಆರೋಗ್ಯವಾಗುತ್ತೆ. ನಾವೆಲ್ಲ ಒಕ್ಕೂಟವನ್ನ ಮಾಡ್ಕೊಂಡು ಶ್ರೀ ಕ್ಷೇತ್ರ ಸನ್ನಿಧಿಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಕರೆದು ನಾವು ಈ ಭಗವಂತನ ಸನ್ನಿಧಿಯಲ್ಲೇ ಇದು ನಡೀಬೇಕು ಅಂತ ಒಂದು ಉದ್ದೇಶವನ್ನ ನಾವೆಲ್ಲರೂ ಕೂಡ ಇಟ್ಕೊಂಡು, ಆದ್ರೆ ಅದು ವಸ್ತುಗಳ ಕ್ಷೇತ್ರಕ್ಕೆ ಬಂದು ಕಾರ್ಯಕ್ರಮದ ಕೆಲಕ ಅಡಚಣೆಗಳಿಂದ ಮತ್ತೆ ನಾವು ಉದ್ದೇಶ ಒಳ್ಳೆ ಇಟ್ಕೊಂಡು ಮಾಡ್ತಿರ್ಬೇಕಾದ್ರೆ ನಾವು ಅಲ್ಲೇ ಬೇಕು ಇಲ್ಲೇ ಬೇಕು ಅಂತ ಒಂದು ಸೂಕ್ತವಾದ ಒಂದು ಸ್ಥಳವನ್ನ ಆ ಭಗವಂತ ಒದಗಿಸ್ಕೊಟ್ಟ. ಆ ಒದಗಿಸ್ಕೊಟ್ಟ ಭಗವಂತನಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೀವಿ. ಇವತ್ತು ಈ ಕ್ಷೇತ್ರ ಸದ್ಗುರು ಆಶ್ರಮದ ಕ್ಷೇತ್ರ, ಅದ್ಭುತವಾದಂತ ಕ್ಷೇತ್ರ. ಪ್ರಕೃತಿಯ ಸೊಬಗಿನಲ್ಲಿ 8 ದಿನ ನಮ್ಗೆಲ್ಲರಿಗೂ ಕೂಡ ಉಪದೇಶ ಸಿಗತ್ತೆ, ಮಾರ್ಗದರ್ಶನ ಸಿಗತ್ತೆ. ನಾವೆಲ್ಲರೂ ಕೂಡ ಮತ್ತೆ ಹೊಸ ಮನುಷ್ಯರಾಗಿ ನಾವೆಲ್ಲರೂ ಬದುಕೋಣ ಅನ್ನೋದ್ರ ಜೊತೆಗೆ ನಾವು ಯಾರಿಗೆ ಏನು ಕಡಿಮೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೊಸ ಬದುಕನ್ನ ಕಟ್ಟಿಕೊಳ್ಳೋಣ ಅನ್ನೋ ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ಈ ಒಂದು ಮಧ್ಯವರ್ತಿಯ ಶಿಬಿರವನ್ನ ಈ ಒಂದು ಎಲ್ಲರ ಸಹಯೋಗದಿಂದ ಮಾಡಿಕೊಡ್ತೀವಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.